ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತೀರಾ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗೆ ಯು ಜಿ ಸಿ ಪರವಾಗಿ ಒಂದು ಪಿಟಿಷನನ್ನು ಫಿಲ್ ಮಾಡಿದರು. ಯು ಜಿ ಸಿ ಅಗೇನೆಸ್ಟ್ ಒಂದು ಪಿಟಿಷನ್ ಫಿಲ್ ಮಾಡಿದರು, ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಕರ್ನಾಟಕ 13 states ಫೈಲ್ ಮಾಡಿತ್ತು ಕೇಸ್. ಅದ್ರ ಕೇಸ್ ಅಂತಲೇ ಹೇಳ್ಬೋದು ಅಗೇನೆಸ್ಟ್ ಯು ಜಿ ಸಿ. ಸುಪ್ರೀಂ ಕೋರ್ಟಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯಲಿದೆ. ಇವತ್ತು ಚರ್ಚೆ ನಡೆಸಿದ್ದಾರೆ, ಯಾವ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ, ಸೊ ಫಸ್ಟಾಗಿ ನೋಡೋದಾದರೆ ನೋ ಚೇಂಜ್ ಎಕ್ಸಾಮ್ಸ್ ಗೈಡ್ಲೈನ್ಸು. ಇದು ಬಂದುಬಿಟ್ಟು ಯು ಜಿ ಸಿ ಸೆಕ್ರೆಟರಿಯವರು ಒಂದು ಮಾತನ್ನು ಹೇಳಿದ್ರು, ಯಾವುದೇ ಒಂದು ಚೇಂಜ್ ಇರಲ್ಲ ಸುಪ್ರೀಂ ಕೋರ್ಟಲ್ಲಿ ಹೋದರೂ ಎಲ್ಲಿ ಹೋದ್ರೂ ಈ ಒಂದು ಗೈಡ್ಲೈನ್ಸನ್ ಚೇಂಜ್ ಇರಲ್ಲ, ಫೈನಲ್ ಎಕ್ಸಾಮ್ಸ್ ನಡೆಸ್ತಾರಂತೆ. ಬಟ್ ಈ ಒಂದು ನ್ಯೂಸ್ ತುಂಬಾ ಚೇಂಜ್ ಆಗಲಿದೆ ಫ್ರೆಂಡ್ಸ್. ಯಾಕಂದರೆ ಸುಪ್ರೀಂ ಕೋರ್ಟ್ ಎಲ್ಲ ಒಂದು ಮೀನ್ಸ್ ಲೈಕ್ ಸ್ಟೂಡೆಂಟ್ಸ್ ಪರವಾಗಿ ಅಥವಾ ಒಬ್ಬ ಮೆಜಾರಿಟಿ ಏನು ಹೇಳ್ತಾರೋ ಅದ್ರ ಪರವಾಗಿ ಒಂದು ಡಿಸಿಷನ್ನ ಕೊಡ್ತಾರೆ. ಸೊ ಏನು ಡಿಸಿಷನ್ ಕೊಟ್ಟಿದ್ದಾರೆ ನೋಡೋಣ, ಬನ್ನಿ ಫ್ರೆಂಡ್ಸ್. ನಾನು ಹೇಳ್ತಿದ್ದೀನಲ್ಲ, ಸುಪ್ರೀಂ ಕೋರ್ಟ್ ಯಾವುದೋ ಒಂದು ತಪ್ಪು ಡಿಸಿಷನ್ಸ್ ಪರವಾಗಿ ಒಂದು ಏನು ಮೀನ್ಸ್ ಲೈಕ್ ಸಪೋರ್ಟ್ ಕೊಡಲ್ಲ. ಸೊ ಅವ್ರ ಒಂದು ನ್ಯೂಸ್ ಈಗ ತಾನೇ ರಿಲೀಸ್ ಆಗಿದೆ. ಸುಪ್ರೀಂ ಕೋರ್ಟ್ ಸೀಕ್ಸ್ ರಿಪ್ಲೈ ಫ್ರಮ್ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ಸ್ ಆನ್ ಬ್ಯಾಚ್ ಆಫ್ ಪ್ಲೀಸ್ ಚಾಲೆಂಜಿಂಗ್ ಇಟ್ ಸರ್ಕ್ಯುಲರ್ ಸೀಕಿಂಗ್ ಕ್ಯಾನ್ಸಲೇಷನ್ ಆಫ್ ಫೈನಲ್ ಟರ್ಮ್ ಎಕ್ಸಾಮಿನೇಷನ್ಸ್ ಇನ್ ವ್ಯೂ ಆಫ್ COVID-19 ಕ್ಯಾನ್ಸಲೇಷನ್ ಆಫ್ ಎಕ್ಸಾಮ್ಸ್. ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕಂದರೆ ಸೊ ಹೆಲ್ತ್ ಮುಖ್ಯ, ಅದ್ರ ಬಗ್ಗೆ ಎಲ್ಲ ತ್ರೀ ಜಡ್ಜಸ್ ಅವರೆಲ್ಲ ಹೇಳಿದ್ದಾರೆ ಈ ಒಂದು ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಫೈನಲಿ ಒಂದು ನ್ಯೂಸನ್ನು ಬಂದಿದೆ ಸುಪ್ರೀಂ ಕೋರ್ಟಿಂದ. ಸೊ ಅದು ಬಂದುಬಿಟ್ಟು ಯು ಜಿ ಸಿ ಟು ಫೈಲ್ ರಿಪ್ಲೈ ಬೈ July 29, ಮ್ಯಾಟರ್ ಟು ಬಿ ಏಡ್ ಆನ್ July 31. ಸೊ ಯು ಜಿ ಸಿ ಇನ್ನೊಂದು ಗೈಡೆನ್ಸ್ ಬಿಟ್ಟರೆ ಬಿಡ್ಬೋದು, ಬಟ್ ಸ್ಟಿಲ್ ರಿಪ್ಲೈ ಬೈ July 29 ಒಳಗಡೆ ನಮಗೆ ಯು ಜಿ ಸಿಯಿಂದ ಒಂದು ರಿಪ್ಲೈ ಬರುತ್ತಂತೆ. ಹಾಗೆ ಮ್ಯಾಟರ್ ಟು ಬಿ ಏಡ್ ಆನ್ 31st July. ಸೊ ಒಟಾರ್ ಆಗಿ ಎಲ್ಲ ಕನ್ಕ್ಲೂಷನ್ ಬಂದುಬಿಟ್ಟು 31st July ಒಳಗಡೆ ಎಲ್ಲ ಗೊತ್ತಾಗುತ್ತೆ ಫೈನಲಿ ಎಕ್ಸಾಮ್ಸ್ ಇರುತ್ತಾ ಇಲ್ಲ ಅಂತ. ಯು ಜಿ ಸಿ ಒಂದು ಗೈಡ್ಲೈನ್ಸ್ ಚೇಂಜ್ ಮಾಡಿಕೊಂಡ್ರು ಮಾಡ್ಕೋಬೋದು, ಸುಪ್ರೀಂ ಕೋರ್ಟ್ ಡಿಸಿಷನ್ ಸ್ಟೂಡೆಂಟ್ ಪರವಾಗಿ ಬರ್ಬೋದು. ಹೇಗೆ ಈ ಒಂದು ಡಿಸಿಷನ್ 29th ಅಥವಾ 31st July ಒಳಗಡೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಡಿಸಿಷನ್ ತೊಗೊಂಡಿದೆ ಮತ್ತು ಯು ಜಿ ಸಿ ಒಂದು ಗೈಡ್ಲೈನ್ಸ್ ಹೊಸದು ಬರುತ್ತಂತ 31st ಒಳಗಡೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ.